ನಮಸ್ಕಾರ, ಕನ್ನಡ ಡ್ರಿಫ್ಟ್ ಪಾರ್ಕ್ ಚಾನೆಲ್ಗೆ ಸ್ವಾಗತ. ಟಾಟಾ ಮೋಟಾರ್ಸ್ ಕಂಪನಿಯು ತನ್ನ ಜನಪ್ರಿಯ ಸಫಾರಿ ಎಸ್ಯುವಿಯನ್ನು ಮತ್ತೆ ಬಿಡುಗಡೆಗೊಳಿಸಲು ಮುಂದಾಗಿದೆ. ಟಾಟಾ ಮೋಟಾರ್ಸ್ ಹೊಸ ಸಫಾರಿ ಎಸ್ಯುವಿಯನ್ನು ಇಂದು ಅನಾವರಣಗೊಳಿಸಿದೆ. ಹೊಸ ಸಫಾರಿ ಎಸ್ಯುವಿಯ ಬುಕ್ಕಿಂಗ್ಗಳು ಫೆಬ್ರವರಿ 4ರಿಂದ ದೇಶಾದ್ಯಂತ ಆರಂಭವಾಗಲಿವೆ. ಫೆಬ್ರವರಿ ತಿಂಗಳಿನಲ್ಲಿಯೇ ಹೊಸ ಸಫಾರಿ ಎಸ್ಯುವಿಯನ್ನು ಬಿಡುಗಡೆಗೊಳಿಸಲಾಗುವುದು. ಹೊಸ ಸಫಾರಿ ಎಸ್ಯುವಿಯನ್ನು 6 ಹಾಗೂ 7 ಸೀಟುಗಳ ಆಯ್ಕೆಯಲ್ಲಿ ಬಿಡುಗಡೆಗೊಳಿಸಲಾಗುವುದು. 2021ರ ಹೊಸ ಟಾಟಾ ಸಫಾರಿ ಎಸ್ಯುವಿಯನ್ನು 9 ಮ್ಯಾನ್ಯುಯಲ್ ಹಾಗೂ 6 ಆಟೋಮೆಟಿಕ್ ಮಾದರಿಗಳಲ್ಲಿ ಬಿಡುಗಡೆಗೊಳಿಸಲಾಗುತ್ತದೆ. ಹೊಸ ಸಫಾರಿ ಎಸ್ಯುವಿಯನ್ನು ಇಂಪ್ಯಾಕ್ಟ್ 2 ಡಿಸೈನ್ ಲ್ಯಾಂಗ್ವೇಜ್ ನಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಹೊಸ ಸಫಾರಿ ಎಸ್ಯುವಿಯಲ್ಲಿ ವೈ ಶೇಪಿನ ಗ್ರಿಲ್, ಸ್ಲೀಕ್ ಆದ ಎಲ್ಇಡಿ ಫಾಗ್ ಲ್ಯಾಂಪ್, ಎಲ್ಇಡಿ ಹೆಡ್ಲೈಟ್, ಟರ್ನ್ ಇಂಡಿಕೇಟರ್, 18 ಇಂಚಿನ ಅಲಾಯ್ ವೀಲ್, ಕಪ್ಪು ಬಣ್ಣದ ಎಲ್ಇಡಿ ಟೈಲ್ ಲೈಟ್ ಸೇರಿದಂತೆ ಹಲವಾರು ಫೀಚರ್ ಗಳನ್ನು ನೀಡಲಾಗುವುದು. ಇನ್ನು ಹೊಸ ಸಫಾರಿ ಎಸ್ಯುವಿಯ ಇಂಟೀರಿಯರ್ ನಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್, ರೇರ್ ಏರ್ ವೆನ್, ಯುಎಸ್ಬಿ ಚಾರ್ಜಿಂಗ್ ಸ್ಲಾಟ್, 8.8 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, 7 ಇಂಚಿನ ಇನ್ಸ್ಟ್ರೂಮೆಂಟ್ ಪ್ಯಾನಲ್, ಜಿಪಿಎಲ್ ಸ್ಪೀಕರ್, ಪನಾರಾಮಿಕ್ ಸನ್ರೂಫ್, ಹಿಂದಿ ಇಂಗ್ಲಿಷ್ ವಾಯ್ಸ್ ಕಮಾಂಡ್ ಸೇರಿದಂತೆ ಹಲವಾರು ಫೀಚರ್ ಗಳನ್ನು ನೀಡಲಾಗುತ್ತದೆ. 6 ಸೀಟುಗಳ ಮಾದರಿಯ ಮಧ್ಯದ ಸಾಲಿನಲ್ಲಿ ಕ್ಯಾಪ್ಟನ್ ಸೀಟ್ ಹಾಗೂ 7 ಸೀಟುಗಳ ಮಾದರಿಯಲ್ಲಿ ಬೆಂಚ್ ಸೀಟುಗಳನ್ನು ನೀಡಲಾಗುತ್ತದೆ. ಸುರಕ್ಷತೆಗಾಗಿ 6 ಏರ್ ಬ್ಯಾಗ್, ಎಬಿಎಸ್ ವಿತ್ ಇಬಿಡಿ, ಇಲ್ ಡಿಸೆಂಟ್ ಕಂಟ್ರೋಲ್, ಚೈಲ್ಡ್ ಸೀಟ್ ಐಸೋಫಿಕ್ಸ್, ರೇರ್ ಪಾರ್ಕಿಂಗ್ ಸೆನ್ಸಾರ್ ಸೇರಿದಂತೆ ಹಲವಾರು ಫೀಚರ್ ಗಳನ್ನು ನೀಡಲಾಗುತ್ತದೆ. ಹೊಸ ಟಾಟಾ ಸಫಾರಿಯಲ್ಲಿ 2 ಲೀಟರ್ನ ಡೀಸೆಲ್ ಇಂಜಿನ್ ಅನ್ನು ಅಳವಡಿಸುವ ಸಾಧ್ಯತೆಗಳಿವೆ. ಈ ಇಂಜಿನ್ 173 ಬಿಎಸ್ಪಿ ಪವರ್ ಹಾಗೂ 358 ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ನಾವು ಶೀಘ್ರದಲ್ಲೇ ಈ ಹೊಸ ಎಸ್ಯುವಿಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳನ್ನು ನೀಡಲಿದ್ದೇವೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.